ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ಕಾವಲು ಪಡೆ ವತಿಯಿಂದ 76ನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಪಟ್ಟಣದ ಹೊರವಲಯದ ಶಿವಾನಂದ ಸ್ಮಾರಕ ವೃತ್ತದಲ್ಲಿ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರಗೀತೆ ಹಾಡುವ ಮೂಲಕ ಅದ್ಧೂರಿಯಾಗಿ ಆಚರಿಸಲಾಯಿತು. ತದನಂತರ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಮಹಾನ್ ನಾಯಕರನ್ನು ನೆನಪಿಸಲಾಯಿತು. ನಮ್ಮ ಸಂಘಟನೆಯ ಹಲವಾರು ಕೆಲಸ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಮ್ಮ ಜೊತೆ ಮಾಡಿಕೊಂಡು ಹೋಗಬೇಕು ಅಂತ ತಮ್ಮಲ್ಲಿ ಮನವಿ ಕೂಡ ಮಾಡ್ಕೊಳ್ತಾರೆ. ಮಾತಾಡೋದೇನೂ ಇಲ್ಲ, ಎಲ್ಲ ಒಳ್ಳೆ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಈಗ ಸ್ವಾತಂತ್ರ್ಯ ವಿದೇಶಿಗಳು ನಮ್ಮ ಮೇಲೆ ಆಧಿಪತ್ಯ ಮಾಡುವಾಗ ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಿಂತ್ಕೊಂಡರು. ಇನ್ನು ಕನಕನಾಥ ಕರೆಯುವ ಅಂತ ಕುರ್ಆನಲ್ಲಿ ಹೇಳಿದೆ, ನೀವೆಲ್ಲ ಒಂದೇ ತಂದೆ ತಾಯಿ ಮಕ್ಕಳು. ಅದೇ ಥರನೇ ಲೋಗೋ ಸಮಸ್ತ ಸುಖಿನೋ ಭವಂತು, ಲೋಕದಲ್ಲಿ ಪ್ರಬಂಧದಲ್ಲಿ ಇರೋವರೆಗೆಲ್ಲ ಸಮಾಧಾನವಾಗಿರಲಿ, ಸಂತೋಷವಾಗಿರಲಿ ಅಂತ ಜಲ ಯಮುನಾ ಗಂಗಾ ಉಜ್ಜಲ ಜಲ ಸಿದ್ಧ ಗಂಗಾ ಶುಭ ಮಹಾ.